ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ನಾನು ಹೇಳಲು ಹೊರಟಿರುವಂಥ ಒಂದು ಟಾಪಿಕ್ ಏನಿದೆ ಇದು ಕೂಡ ಒಂದು ತುಂಬ ಜ್ಞಾನದಾಯಕವಾಗಲಿದೆ ಸೊ ಇವತ್ತು ನಾನು ಹೇಳಲು ಹೊರಟಿರುವಂಥ ಒಂದು ಟಾಪಿಕ್ ಹೆಸರು ಆರೋಗ್ಯವಂತ ಮನುಷ್ಯನ ಲಕ್ಷಣಗಳು ಏನಿರ್ತವೆ ನಾನು ಇದನ್ನು ಮಾಡರ್ನ್ ಸೈನ್ಸ್ ಪ್ರಕಾರ ಮತ್ತು ಎರಡು ಸಾವಿರ ಹಳೆಯದಾದಂಥ ಒಂದು ಶಾಸ್ತ್ರಗಳಲ್ಲಿ ಅಥವಾ ವೇದ ಅಥರ್ವನ ವೇದ ಆಗಿರ್ಬೋದು ಆಯುರ್ವೇದದಲ್ಲಿ ಉಲ್ಲೇಖ ಆಗಿರುವಂತಹ ಕೆಲವೊಂದು ಫ್ರೇಜ್ ಬಗ್ಗೆ ನಾನು ಮಾಹಿತಿ ನೀಡ್ತೀನಿ ಮಿತ್ರೆ ಒಂದನೇದಾಗಿ ಮಾಡರ್ನ್ ಸೈನ್ಸ್ ಅಕಾರ್ಡಿಂಗ್ ಟು ದ ಮಾಡರ್ನ್ ಸೈನ್ಸ್ ಡಬ್ಲ್ಯೂ ಎಚ್ ಓ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಒಂದು ಡೆಫಿನೇಷನ್ ಕೋಟ್ ಮಾಡುತ್ತೆ ಆರೋಗ್ಯದ ಬಗ್ಗೆ ಮಿತ್ರೆ ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್ ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಆ್ಯಂಡ್ ನಾಟ್ ಮಿಯರ್ಲಿ ದಿ ಆಪ್ಸೆನ್ಸ್ ಆಫ್ ಡಿಸೀಸ್ ಅಂತ ಹೇಳುತ್ತೆ ಮಿತ್ರೆ ತುಂಬ ಈಸಿಯಾಗಿರುವಂಥ ಒಂದು ಡೆಫಿನೇಷನ್ ಆರೋಗ್ಯ ಅಂದರೆ ಏನು ಅಂದರೆ ಫಿಸಿಕಲಿ ನೀವು ಫಿಟ್ ಆಗಿರಬೇಕು ಮೆಂಟಲಿ ಕೂಡ ಫಿಟ್ಟಾಗಿರಬೇಕು ಕೇವಲ ಇವೆರಡೇ ಅಲ್ಲದೇ ಸೋಷಿಯಲಿ ಸಮಾಜದಲ್ಲಿಯೂ ನೀವು ಒಂದು ಉತ್ತಮ ಸ್ಥಾನದಲ್ಲಿರಬೇಕು ಮತ್ತು ಯಾವುದೇ ಒಂದು ನಿಮಗೆ ಯಾವುದೇ ಒಂದು ಥರದ ರೋಗ ಇಲ್ಲ ಅಂದರೆ ಮಾತ್ರ ನೀವು ರೋಗಿ ಅಲ್ಲ ಸಂಪೂರ್ಣವಾಗಿ ಈ ಹೇಳಿರುವಂಥ ಮೇಲೆ ಹೇಳಿರುವಂಥ ಫಿಸಿಕಲಿ ಮೆಂಟಲಿ ಮತ್ತು ಸೋಷಿಯಲಿ ಈ ಮೂರರ ಪ್ರಕಾರ ನೀವು ಫಿಟ್ ಇದ್ದರೆ ಮಾತ್ರ ಹೆಲ್ತು ಅಂತ ಆರೋಗ್ಯ ಏನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೆ ಅದರ ಡೆಫಿನೇಷನ್ ಮುಖಾಂತರ ಇದು ಸಿದ್ಧವಾಗ್ತದೆ ಮಿತ್ರರೆ ಆಮೇಲೆ ಈ ನೆಕ್ಸ್ಟ್ ಡೆಫಿನೇಷನ್ ನಾನು ಹೇಳೋದು ಆಯುರ್ವೇದದ ದೃಷ್ಟಿಯಿಂದ ಈ ಫ್ರೇಜ್ ಏನಿದೆ ಅಥವಾ ಈ ಡೆಫಿನೇಷನ್ ಏನಿದೆ ಸರಿಸುಮಾರು ಎರಡರಿಂದ ಮೂರು ಸಾವಿರ ಹಳೆಯದಾದ ಶಾಸ್ತ್ರಗಳಲ್ಲಿ ಉಪನಿಷತ್ಗಳಲ್ಲಿ ವೇದಗಳಲ್ಲಿ ಉಲ್ಲೇಖ ಆಗಿದೆ ಅದರ ಬಗ್ಗೆ ನಾನು ಇವತ್ತು ಮಾಹಿತಿ ನೀಡ್ತೀನಿ ಒಂದು ಶ್ಲೋಕ ಇದೆ ಮಿತ್ರರೆ ಸಮದೋಷ ಸಮಿಶ್ಚ ಪ್ರಸನ್ನಾತ್ಮೇಂದ್ರಿಯ ಮನ ಇತ್ಯ ವಿಧಿಯತೆ ಅದ್ಭುತವಾದ ಶ್ಲೋಕ ಡಬ್ಲ್ಯೂ ಎಚ್ ಓ ನೈನ್ಟೀನ್ ಫೋರ್ಟಿ ಸಿಕ್ಸಲ್ಲಿ ಏನು ಕೋರ್ಟ್ ಮಾಡಿದೆ ಅದಕ್ಕಿಂತಲೂ ಒಂದು ಅಡ್ವಾನ್ಸ್ಡ್ ಡೆಫಿನೇಷನ್ ಅಂತ ಹೇಳ್ಬೋದು ಮಿತ್ರ ನಾನಿದನ್ನು ಬಿಡಿ ಬಿಡಿಯಾಗಿ ಒಂದೊಂದಾಗಿ ಇಂಟರ್ಪ್ರಿಟ್ ಮಾಡ್ತಾ ಹೋಗ್ತೀನಿ ಸಮದೋಷ ದೋಷಗಳಲ್ಲಿ ಮೂರು ದೈಹಿಕ ದೋಷ ಮತ್ತು ಮಾನಸಿಕ ದೋಷಗಳು ಅದು ಮೂರು ಇದು ಮೂರು ಇರೋದೇಮಿಸಿದರೆ ದೈಹಿಕ ದೋಷಗಳಲ್ಲಿ ವಾತ ಪಿತ್ತ ಕಫ ಮತ್ತು ಮಾನಸಿಕ ದೋಷಗಳಲ್ಲಿ ಸತ್ವ ತಮ ಈ ಈ ಮೂರು ಈ ಎರಡು ಕಡೆ ಏನು ದೈಹಿಕ ದೋಷಗಳು ಮತ್ತು ಮಾನಸಿಕ ದೋಷಗಳೇನದು ಮೂರು ಪ್ಲಸ್ ಮೂರು ಆರು ದೋಷಗಳು ಈಕ್ವಿಲಿಬ್ರಿಯಮ್ ಆಗಿರಬೇಕು ಸಮದೋಷ ಸೊ ಆಗ ಮಾತ್ರ ಆರೋಗ್ಯ ಮೇತ್ರ ವಾತ ಒಂದು ಸರಿ ವಾತ ಹೆಚ್ಚಾಗುತ್ತೆ ವಾತ ಕಡಿಮೆ ಆಗುತ್ತೆ ಅಥವಾ ಪಿತ್ತ ಹೈ ಆಗುತ್ತೆ ಪಿತ್ತ ಕಡಿಮೆ ಆಗುತ್ತೆ ಕಫ ಲೋ ಅವ್ರ ಹೈ ಆಗೋದು ಸತ್ವ ತಮ ಸತ್ವ ಅಂದರೆ ಸಾತ್ವಿಕ ಸಾಧು ಸನ್ಯಾಸಿಗಳಲ್ಲಿ ಸತ್ವ ಗುಣ ಜಾಸ್ತಿ ಇರ್ತದೆ ತಮ ಮರ್ಡರರ್ಸ್ ಕ್ರಿಮಿನಲ್ಸ್ ಮಾನಸಿಕ ರೋಗಿಗಳು ಸತ್ ತಮ ಗುಣಗಳು ಜಾಸ್ತಿ ಹೈ ಇಂಬ್ಯಾಲೆನ್ಸ್ ಆಗಿರ್ತವೆ ಪಿತ್ತ ದೋಷ ಏರುಪೇರಾಯ್ತಂದರೆ ಅಸಿಡಿಟಿ ಇಂಡೈಜೆಷನ್ ಗ್ಯಾಸ್ಟ್ರೈಟಿಸ್ ವಾತ ದೋಷ ಏರುಪೇರ ಆಯಿತಂದರೆ ಬಾಡಿ ಪೇನ್ ಅದು ಇದು ವಾತಕ್ಕೆ ಸಂಬಂಧಪಟ್ಟ ರೋಗಗಳು ಕಫ ದೋಷ ಹೆಚ್ಚಾದರೆ ಡಯಾಬಿಟಿಸ್ ಆಗುತ್ತೆ ಶುಗರ್ ಆಗುತ್ತೆ ಬಾಡಿ ವೇಟ್ ಜಾಸ್ತಿ ಆಗುತ್ತೆ ಅದೇ ಕಾರಣಕ್ಕೆ ಸಮದೋಷ ವಾತಪಿತ್ತ ಕಫ ದೈಹಿಕ ದೋಷಗಳು ಮತ್ತು ಸತ್ವ ತಮ ಮಾನಸಿಕ ದೋಷಗಳು ಈಕ್ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಸಮದೋಷ ಅಗ್ನಿಶ್ಚ ಅಗ್ನಿ ಅಗ್ನಿ ಅಂದರೆ ಏನು ಡೈಜೆಸ್ಟಿವ್ ಫೈರ್ ಪ್ರತಿಯೊಬ್ಬ ಜೀವಿಯಲ್ಲಿಯೂ ಕೂಡ ಹೊಟ್ಟೆ ಒಳಗಡೆ ಒಂದು ಫೈರ್ ಇರುತ್ತೆ ಅದಕ್ಕೆ ಅಗ್ನಿ ಅಂತಾರೆ ಅದು ಸಮವಾಗಿರಬೇಕು ಅದರಲ್ಲಿ ಮೂರು ಥರ ವಿಕಾರಗಳು ಬರ್ತವೆ ತೀಕ್ಷ್ಣಾಗ್ನಿ ವಿಷಮಾಗ್ನಿ ಮಂದಾಗ್ನಿ ಅಂತ ಅಗ್ನಿ ಹುಚ್ಚಂಗೆ ಸುಮ್ಮನೆ ಉರಿತಾ ಇರ್ತದೆ ಎಷ್ಟು ತಿಂದರೂ ಕೂಡ ಮತ್ತೆ ಹಾಕಬೇಕು ಹಾಕಬೇಕು ಅನಿಸ್ತದೆ ಒಬ್ಬರಿಗೆ ಏನು ಕೆಲವರಿಗೆ ಯಾವತ್ತೂ ಹಸಿವೆ ಆಗೋದಿಲ್ಲ ಇನ್ನು ಕೆಲವರಿಗೆ ಏನು ತಿಂದರೂ ಕೂಡ ಇಂಡೈಜೆಷನ್ ಆಗುತ್ತೆ ಸೊ ಅದು ಅಗ್ನಿ ಅಗ್ನಿಯ ಇಂಪ್ಯಾಲೆನ್ಸ್ ಅಂತಾರೆ ಸಮದೋಷ ಅಲ್ಲದೆ ಸಮಾಗ್ನಿ ಡೈಜೆಷನ್ ಫಾಯರ್ ಅಥವಾ ಡೈಜೆಷನ್ ಕೂಡ ನೀವು ಚೆನ್ನಾಗಿರಬೇಕು ಡೈಜೆಷನ್ನೇ ಅಥವಾ ಜೀರ್ಣಕ್ರಿಯೆ ಸಕಲ ವ್ಯಾಧಿಗಳಿಗೂ ಒಂದು ಬುಡ ಅಂತ ಆಯುರ್ವೇದ ನಂಬುತ್ತೆ ಮಿತ್ತರೆ ಸೊ ಹೀಗಾಗಿ ಯಾವಾಗಲೂ ಹೊಟ್ಟೆ ಚೆನ್ನಾಗಿರಬೇಕು ಸಮದೋಷ ಸಮಗ್ನಿಷ್ಟ ಸಮಧಾತು ಅಲ್ಲಿ ಏಳು ಧಾತುಗಳು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಮತ್ತು ಶುಕ್ರ ರಸ ಅಂದರೆ ಪ್ಲಾಸ್ಮಾ ಬಾಡಿಯಲ್ಲಿರುವಂಥ ಏನು ನೀರಿನಂಶ ಇರ್ತದೆ ಅದಕ್ಕೆ ರಸ ಅಂತಾರೆ ರಕ್ತ ಅಂದರೆ ಬ್ಲಡ್ ಅಥವಾ ಹಿಮೋಗ್ಲೋಬಿನ್ ಅನ್ಬೋದು ಅಥವಾ ಬ್ಲಡ್ ಅನ್ಬೋದು ಟೋಟಲ್ ಬ್ಲಡ್ ಪ್ಯಾಕ್ಡ್ ವ್ಯಾಲ್ಯೂಮ್ ಅನ್ಬೋದು ರಸ ರಕ್ತ ಮಾಂಸ ಬಿಲ್ಟ್ ಏನಿದೆ ಬಾಡಿ ಬಿಲ್ಟ್ ಮಾಂಸ ಖಂಡಗಳು ಏನು ಕಾಣ್ತವೆ ಅದು ರಸ ರಕ್ತ ಮಾಂಸ ಮೇಧ ಮೇಧ ಅಂದರೆ ಬೋನ್ ಮ್ಯಾರೋ ಬೋನ್ ಒಳಗಡೆ ಅಂತ ಬೋನ್ ಮ್ಯಾರೋ ಇದೆ ಅದು ಸಕಲ ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಪ್ಲೇಟ್ಲೆಟ್ ಕೌಂಟರ್ ಏರಿತ್ರೋಪಾಯಿನ್ ಸಿಸ್ಟಮ್ಗೆ ಕಾರಣೀಕರ್ತರಾಗ್ತಿದೆ ಬೋನ್ ಮ್ಯಾರೋ ಸಿಸ್ಟಮ್ ಸೊ ಮಜ್ಜ ಅಸ್ಥಿ ಅಂದರೆ ಎಲುಬುಗಳು ಅಥವಾ ಬೋನ್ಸುಗಳು ಆಮೇಲೆ ರಸ ರಸರಕ್ತ ಮೇಧ ಅಸ್ಥಿ ಮಜ್ಜ ಶುಕ್ರ ಧಾತು ಏನಿದೆ ಕೊನೆಯ ಧಾತು ಸಪ್ತ ಧಾತು ಶುಕ್ರ ಅದು ಕೂಡ ಸಮವಾಗಿರಬೇಕು ಅಂತ ಶಾಸ್ತ್ರ ಇರುತ್ತೆ ಸಮದೋಚ ಸಮಗ್ನಿಶ್ಚ ಸಮಧಾತು ಮಲಕ್ರಿಯಾ ಮಲಕ್ರಿಯಾ ಅಂದರೆ ಎಕ್ಸ್ಕ್ರೀಷನ್ ಸಿಸ್ಟಮ್ ಏನಿದೆ ಬಾಡಿ ಒಳಗಿಂದ ಏನು ಹೊಲಸು ನಾವು ಹೊರಗಡೆ ಹಾಕ್ತೀವಿ ಮೋಷನ್ ಮುಖಾಂತರ ಆಗಿರ್ಬೋದು ಅಥವಾ ಯೂರಿನ್ ಮುಖಾಂತರ ಆಗಿರ್ಬೋದು ಎರಡೂ ಕೂಡ ಅದ್ಭುತವಾಗಿ ಚೆನ್ನಾಗಿ ಕೆಲಸ ಮಾಡ್ತಾ ಇರಬೇಕು ಯಾರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ ಯಾರಿಗೆ ಐ ಬಿ ಎಸ್ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಇರುತ್ತೆ ಯಾರಿಗೆ ಅತಿ ಮೂತ್ರ ಇರುತ್ತೆ ಅಥವಾ ಮೂತ್ರದ ಸಮಸ್ಯೆ ಇರುತ್ತೆ ಅಥವಾ ಮೋಷನ್ ಮಾಡೋದರಲ್ಲಿ ಒಂದು ಸಮಸ್ಯೆ ಇರುತ್ತೆ ಇಂಥವು ಯಾವುದು ಕೂಡ ಇರಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ ಮಿತ್ರೆ ಆಮೇಲೆ ಮುಖ್ಯವಾಗಿರುವಂಥ ನೆಕ್ಸ್ಟ್ ಲೈನಿಗೆ ಬರ್ತೇನೆ ಮಿತ್ರೆ ಫಸ್ಟ್ ಲೈನ್ ಏನಿದೆ ಫಿಸಿಕಲ್ ಹೆಲ್ತಿಗೆ ಸಂಬಂಧಪಟ್ಟದ್ದು ಸೆಕೆಂಡ್ ಲೈನ್ ಏನಿದೆ ಪ್ರಸನ್ನ ಆತ್ಮೇಂದ್ರಿಯ ಮನ ಇತ್ಯ ವಿಧಿಯತೆ ಮನಸ್ಸು ಆತ್ಮ ಮತ್ತು ಇಂದ್ರಿಯ ಒಳಗಿರುವಂಥ ಪ್ರತಿಯೊಂದು ಜೀವಿಯಲ್ಲಿಯೂ ಆತ್ಮ ಇರ್ತದೆ ಅದೇ ಕಾರಣಕ್ಕೆ ಐದು ನಿಮಿಷ ಹಿಂದಿರುವಂಥ ಮನುಷ್ಯ ಡೆತ್ ಆದಮೇಲೆ ಐದು ನಿಮಿಷ ಆದ ನಂತರ ಡೆತ್ ಆದ ನಂತರ ಅಲ್ಲಿ ಯಾವುದೇ ಥರದ ಚಲನವಲನ ಕಾಣಿಸೋದಿಲ್ಲ ರಸ ಇರುತ್ತೆ ರಕ್ತ ಇರುತ್ತೆ ಮಾಂಸ ಇರುತ್ತೆ ಮೇ ಇರುತ್ತೆ ಮಜ್ಜಾ ಇರುತ್ತೆ ಇಂದ್ರಿಯಗಳು ಅಲ್ಲೇ ಇರ್ತವೆ ರಕ್ತವು ಕೂಡ ಬಾಡಿಯಲ್ಲಿ ಇರ್ತದೆ ಆದರೂ ಕೂಡ ಒಂದು ಸೆಕೆಂಡಿನ ನಂತರ ಆ ಬಾಡಿಯಲ್ಲಿ ಯಾವುದೇ ಥರದ ಚೇತನ ಅಥವಾ ಶಕ್ತಿ ಅಥವಾ ಊರ್ಜಾ ಇರೋದಿಲ್ಲ ಅದಕ್ಕೆ ಮುಖ್ಯವಾದ ಕಾರಣ ಒಳಗಿರುವಂಥ ಆತ್ಮ ಅಥವಾ ಅಗೋಚರವಾದ ಒಂದು ದಿವ್ಯವಾದ ಪ್ರಾಕೃತಿಕವಾದ ಒಂದು ಶಕ್ತಿ ಏನಿದೆ ಅದು ಹೊರಟೋಗಿರುತ್ತೆ ಆತ್ಮ ಮನಸ್ಸು ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಮನಸ್ಸಿರ್ತದೆ ಸಿಕ್ಸ್ತ್ ಸೆನ್ಸ್ ಅಂತಾರೆ ಅದರ ಜೊತೆಯಲ್ಲಿ ಇಂದ್ರಿಯ ಪಂಚಜ್ಞಾನೇಂದ್ರಿಗಳು ಕಣ್ಣು ಕಿವಿ ಮೂಗು ನಾಲಿಗೆ ಏನಿದೆ ಪಂಚಜ್ಞಾನೇಂದ್ರಿಗಳು ಪ್ರಸನ್ನವಾಗಿರಬೇಕು ಆತ್ಮ ಮನಸ್ಸು ಮತ್ತು ಇಂದ್ರಿಯ ಏನಿದೆ ಯಾವಾಗಲೂ ಪ್ರಸನ್ನತೆಯಿಂದ ಕೂಡಿರಬೇಕು ಅದ್ಭುತವಾದ ಅಡ್ವಾನ್ಸ್ಡ್ ಕೊಟೇಶನ್ ನೋಡಿ ಮಿತ್ರ ಎರಡು ಸಾವಿರ ಮೂರು ಸಾವಿರ ವರ್ಷದ ಹಿಂದೆ ಯಾವ ರೀತಿ ಕೋಟ್ ಮಾಡಿದ್ದಾರೆ ನಮ್ಮ ಆಚಾರ್ಯರು ಅಂತ ಇಲ್ಲಿ ಹೇಳ್ಬೋದು ಮಿತ್ರ ಪ್ರಸನ್ನಾತ್ಮೇಂದ್ರಿಯ ಮನ ಇತ್ಯಬಿದಿಯತೆ ಸೊ ಇಂತಿಷ್ಟು ಇದು ಮಾಡರ್ನ್ ಸೈನ್ಸ್ ಪ್ರಕಾರ ಮತ್ತು ಆಯುರ್ವೇದದ ಪ್ರಕಾರ ಒಂದು ಹೆಲ್ತ್ ಡೆಫಿನೇಷನ್ ಕೊನೆಯಲ್ಲಿ ಒಂದು ಕಿವಿ ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಿತ್ರ ಎಷ್ಟೇ ನೀವು ದೊಡ್ಡ ಪದವಿಯಲ್ಲಿರ್ರಿ ಎಷ್ಟೇ ಅಗರ್ಭ ಶ್ರೀಮಂತರಾಗಿರ್ರಿ ಎಷ್ಟೇ ಜ್ಞಾನಿಗಳಾಗಿರ್ರಿ ಎಷ್ಟೇ ಎಜುಕೇಟೆಡ್ ಆಗಿರ್ರಿ ಅದು ಯಾವುದೇ ಕೂಡ ಹೆಲ್ತ್ಗೆ ಸಂಬಂಧ ಬೀಳೋದಿಲ್ಲ ಪ್ರತಿಯೊಬ್ಬರ ಜೀವನದಲ್ಲಿಯೂ ಪ್ರತಿಯೊಬ್ಬ ಮನೆಯಲ್ಲಿಯೂ ರೋಗಿಗಳಾಗ್ತಾರೆ ನೋವಾಗುತ್ತೆ ಸಾವು ಕೂಡ ಸಂಭವಿಸ್ತದೆ ಇದು ಇದರಿಂದ ಯಾರೂ ಕೂಡ ಹೊರತಾಗಲು ಸಾಧ್ಯವೇ ಇಲ್ಲ ನೀವು ಎಷ್ಟೇ ಏನೇ ಒಂದು ಪೊಸಿಷನಲ್ಲಿರೀ ಎಷ್ಟೇ ದುಡ್ಡಿರಲಿ ದಟ್ ಈಸ್ ನಾಟ್ ಅಟ್ ಆಲ್ ರಿಲೇಟೆಡ್ ಟು ಎನಿಥಿಂಗ್ ಆಮೇಲೆ ನೀವು ಎಷ್ಟೇ ಆರೋಗ್ಯವಾಗಿರಲು ಬಯಸಿದರೂ ಕೂಡ ಕೆಲವೊಂದು ಸಾರಿ ಬ್ಯಾಡ್ ಲಕ್ ಇರುತ್ತೆ ಕೆಟ್ಟ ಟೈಮು ಕೆಟ್ಟ ಗಳಿಗೆ ಬಂದೇ ಬರ್ತದೆ ಪ್ರತಿಯೊಬ್ಬರ ಜೀವನದಲ್ಲಿ ಆರೋಗ್ಯವೂ ಶಾಶ್ವತವಲ್ಲ ಅನಾರೋಗ್ಯವೂ ಶಾಶ್ವತವಲ್ಲ ಸೊ ಹೀಗಾಗಿ ಅದರ ಬಗ್ಗೆ ಜಾಸ್ತಿ ವಿಚಾರ ಮಾಡುವಂಥ ಪ್ರಮೇಯ ಬೇಡ ಕೇವಲ ನಾವು ಮಾಡಬೇಕಾಗಿರೋದಷ್ಟೇ ನಮ್ಮ ಕೈಲಾದಷ್ಟು ಫುಡ್ ಸ್ಟೈಲ್ ಲೈಫ್ ಸ್ಟೈಲ್ ಮೆಂಟಲ್ ಸ್ಟೇಟ್ ಅಥವಾ ಆಮೇಲೆ ಫಿಸಿಕಲ್ ಸ್ಟೇಟ್ ಏನಿದೆ ಆದಷ್ಟು ಹೈಜೀನ್ ಆದಷ್ಟು ಆರೋಗ್ಯವಾಗಿರಲು ಪ್ರಯತ್ನ ಮಾಡಬೇಕು ಅದಿಷ್ಟೇ ನಾವು ಮಾಡಲಬೇಕಾಗಿರುವಂಥ ಕೆಲಸ ಇನ್ನುಳಿದಿದ್ದೇನಿದೆ ಬಂದದ್ದೆಲ್ಲ ಬರದಿ ಭಗವಂತನ ದಯೆ ಹೊಂದಿರಲಿ ಅಂತ ಹೇಳಿ ಜೀವನ ಮಾಡ್ತಾ ಇರಬೇಕು ಅಷ್ಟೇ ಜಾಸ್ತಿ ಹೆಲ್ತ್ ಓವರ್ ಕಾ ಹೆಲ್ತ್ ಬಗ್ಗೆ ಓವರ್ ಕಾನ್ಷಿಯಸ್ ಕೂಡ ಇರಬಾರ್ದು ಲೆಸ್ ಕಾನ್ಷಿಯಸ್ ಕೂಡ ಇರಬಾರ್ದು ನ ಅತೀ ಇರಬಾರ್ದು ಅತಿ ಕಡಿಮೆನೂ ಇರಬಾರ್ದು ಈಕ್ವಿಲಿಬ್ರಿಯಮ್ ಆಗಿ ಜೀವನ ಮಾಡ್ತಾ ಇರಬೇಕು ಮಿತ್ರ ಸೊ ಇಂತಿಷ್ಟು ಹೆಲ್ತ್ ಬಗ್ಗೆ ನಾನು ಹೇಳಿದ್ದೀನಿ ನಿಮ್ಮಲ್ಲಿಯೂ ಕೂಡ ಯಾವುದಾದ್ರೂ ಹೆಲ್ತ್ ರಿಲೇಟೆಡ್ ಏನಾದರೂ ಸಮಸ್ಯೆ ಇತ್ತು ಗೊಂದಲಗಳು ಇತ್ತಂದರೆ ಪ್ರಶ್ನೆಗಳು ಅಥವಾ ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಲೈಸಿಸ್ ಏನಾದರೆ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಕಾಲ್ ಮಾಡಬೇಡಿ ಕಾಲ್ ರಿಸೀವ್ ಮಾಡೋದಿಲ್ಲ ನಮ್ಮ ಕನ್ಸಲ್ಟೇಷನ್ ಉಚಿತವಾಗಿರೋದಿಲ್ಲ ಪೇಯ್ಡ್ ಕನ್ಸಲ್ಟೇಷನ್ ಇರುತ್ತೆ ಪರ್ ಕನ್ಸಲ್ಟೇಷನ್ ಟು ಫಿಫ್ಟಿ ರುಪೀಸ್ ನಿಮಗೇನಾದರೂ ಕನ್ಸಲ್ಟೇಷನ್ ಬೇಕಾದರೆ ಕೆಳಗೆ ಕೊಟ್ಟಿರೋಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ ಒಂದು ಟೈಮ್ ಕೊಡ್ತೀನಿ ಆ ಟೈಮಿಗೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ ಇನ್ನು ಬೇರೆ ಬೇರೆ ವ್ಯಾಧಿಗಳ ಮೇಲೆ ಏನಾದರೂ ನೀವು ವಿಶೇಷವಾಗಿ ಏನಾದರೂ ವೀಡಿಯೋ ನೀಡಬೇಕಾಗಿದ್ದರೆ ನನ್ನ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಸಾಕಷ್ಟು ವ್ಯಾಧಿಗಳ ಮೇಲೆ ವಿಡಿಯೋ ಮಾಡಿದ್ದೀವಿ ನೋಡಿ ಚೆನ್ನಾಗಿ ಅನಿಸಿದರೆ ಶೇರ್ ಮಾಡಿ ಇಲ್ಲಿದ್ರೆ ಬೇಡ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸ್ಟೇ ಹೆಲ್ದಿ